ಸೋಡಾ ಚೀಟಿ ಕಳಿಸ್ತಾಳ ಅವಳು ಸೋಡಾ ಚೀಟಿ, ಅದು ಈ ನ್ಯಾಯ ಹೇಳೋರ್ ಮನೆಗೆ. ಇದು ನೆನ್ ಪುಂ ಚಟ್ಟಿ ಪಾಳೆ ಅಂತ ತಿಳ್ಕೊಂಬಿಟ್ಟವಳು ಅವಳು. ಹ್ಮ್, ನೂರಿದ್ದವ್ರ ತಾವ್ ಕಡ ತರಬಾರ್ದು, ಒಬ್ಳೆ ಮಗ್ಳಿದ್ದವ್ರ ತಾವ್ ಎಣ್ ತರಬಾರ್ದು ಅಂತ ಇರೋರ್ ಹೇಳ್ದಂಗೆ ಆಗೋಯ್ತು. ಮಗ, ನೀನ್ ಹಿಂಗ್ ಸುಮ್ಮನೆ ನಿಂತ್ ಕಂಡಿದ್ರೆ ಉಪಯೋಗ ಇಲ್ಲ ಕಾಣಲ್ಲ. ಹಳ್ಳಿಯವರು ಅಂತಂದ್ರೆ ಕಾಲ್ ಕಸ ಕಂಡಂಗ್ ಕಾಣೋ ಆ ಪ್ಯಾಟೆ ಪತಿ ವೃತ್ತಿಗೆ ನಾವು ಗೆಂತವ್ರು ಅನ್ನೋದನ್ನ ತೋರಿಸ್ ಹೋಗು. ಈ ರೈತ ಮನಸ್ ಮಾಡಿರೆ ಪ್ಯಾಟೆ ಯೋಸನು ಆಗ್ತಾನೆ, ಪ್ಯಾಟೆ ಭಾಷೆನು ಮಾತಾಡ್ತಾನೆ ಅನ್ನೋದನ್ನ ಆ ಹೆಣ್ಣು ತೋರಿಸ್ ಹೋಗು. ನಮ್ಮೂರಲ್ಲ ಕಣಕ, ಬೆಂಗಳೂರು ನಮ್ಮೂರ್ಗಿಂತ ನೂರಷ್ಟು ದೊಡ್ಡೂರು. ನೀನಾ? ನೀನು? ಅಯ್ಯೋ, ಇಲ್ಲಿಗೆ ಬಂದ್ಬಿಟ್ಟೆನ ಹೆಂಡತಿ ಅದಳು ಇಲ್ಲಿರುವಾಗ ಅದ್ಯಾವ ಜೊತೆ ನೀವು? ಅದು ನಿನಗೆ ಈ ಜನ್ಮಕ್ಕೆ ಅರ್ಥವಾಗುದಿಲ್ಲ ಕಣೆ, ಅದೊಂಥರ ಟೆಂಪರ್ ವರಿ ವರಿನ ಕುರಿನ ನಡೀರಿ ಮನೆಗೆ. ನಿನ್ನ ಜೊತೆಗ ಮತ್ತ ಹಳ್ಳಿಗ ನಿನ್ನಂತ ಸೈತಾನನ್ ಜೊತೆಗೆ ಸಂಸಾರ ಮಾಡೋದಕ್ಕಿಂತ ಈ ಸಿಟಿ ಒಳಗೆ ಸುಖವಾಗಿರ್ತೀನಿ ಕಣೆ. ಬರೋದಿಲ್ಲ ಬರಲ್ಲ ಅಂದ್ರೆ ಪುಟ್ಟಂಜಿಗೆ ಹೇಳ್ತೀನಿ. ಪುಟ್ಟಂಜ ಇಲ್ಲಿಗೆ ಬರೋದಿಲ್ಲ, ನಾನು ಇಲ್ಲಿಂದ ಅಲ್ಲಿಗೆ ಬರೋದಿಲ್ಲ. ಸಿಟಿ ಬಂದ್ ಕೂಡ್ಲೆ ನಿನ್ ಚುಟ್ಟು ಹೋಗ್ಬಿಟ್ಟು ಕಿರಾಪ್ ಬಂದ್ಬಿಟ್ಟೈತೆ, ಪಂಚೆ ಹೋಗ್ಬಿಟ್ಟು ಪ್ಯಾಂಟ್ ಬಂದ್ಬಿಟ್ಟೈತೆ, ಫುಲ್ ಗೆಟಪೇ ಚೇಂಜ್ ಆಗ್ಬಿಟ್ಟೈತೆ. ನಿನಗೂ ನನ್ನಂಗೆ ಸಿಟಿ ಚಟ ಆಡ್ಕಾಸ್ಕೊಂಡ್ಬಿಟ್ಟೈತೆ. ಪ್ಯಾಟೆ ಜನಕ್ಕೆ ಪಾಠ ಹೇಳಕ್ಕೆ ಅವ್ರು ವೇಸ್ಟ್ ಅಲ್ಲೇ ಬರ್ಬೇಕು ಕಣೋ. ತರ್ಲೆ, ಮೊದ್ಲು ನಿನ್ ತರ್ಲೆ ಆಟನೆಲ್ಲ ಬಿಟ್ಟು ನೀನ್ ಏನ್ ಹೇಳ್ದಂಗೆ ಕೇಳು, ಇಲ್ದಿದ್ರೆ ನೀನ್ ಹೇಳ್ದಂಗೆ ಕೇಳ್ತೀನಿ. ನಾನು ಪಾಠ ಹೇಳ್ಬೇಕಾದವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ನಡೀರಿ ನಡೀರಿ ನಡಿ ನನ್ ಮೀನೆ. ಏನಾಯ್ತು ರೋಸ್, ಯಾಕಿಷ್ಟು ಗಾಬರಿ ಆಗಿದ್ಯಾ? ನಿನ್ನ ಒರಿಜಿನಲ್ ಗೆಟಪ್ ಅಲ್ಲಿ ನೋಡಿದ್ರೆ ಯಾರಿಗ ತಾನೇ ಭಯ ಆಗಲ್ಲ ಹೇಳು. ಶಟ್ ಅಪ್, ನೀನ್ ಹೇಳು ರೋಸ್. ಮಮ್ಮಿ, ಅವರು ಬಂದ್ಬಿಟ್ಟಿದ್ದಾರೆ ಮಮ್ಮಿ, ವೇಷ ಬದಲಾಯಿಸ್ಕೊಂಡು ಬಂದಿದ್ದಾರೆ. ಯಾರು? ಅವಳು ಬೆವರ್ತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ, ಪುಟ್ನಂಜ ಬಂದಿರಬೇಕು. ಹೌದಾ? ಏನಂದ? ನಾನು ಅಡ್ಡದಾರಿ ಹಿಡ್ದಿದ್ದೀನಂತೆ, ನನ್ನನ್ನು ಕರ್ಕೊಂಡು ಹೋಗೋದು ಹೇಗೆ ಅಂತ ಅವ್ರಿಗೆ ಗೊತ್ತಂತೆ, ನನಗೆ ಪಾಠ ಕಲಿಸ್ತಾರಂತೆ. ನಿನ್ನಂತೆ ಕಂತೇನ ನಿಮ್ಮೂರ್ನಲ್ಲಿ ಇಟ್ಕೋ ಅಂತ ಹೇಳ್ಬೇಕಾಗಿತ್ತು. ಇದು ನಮ್ಮೂರು, ಅವನ್ ನಂಜನಗೂಡಲ್ಲ. ಇಲ್ಲ, ಅವನ್ ನೋಡಿ ಹೆದರ್ಕೊಳಕ್ಕೆ ಯಾವ ಬೆಕರು ಇಲ್ಲ, ಅವನ ಮಾತು ಕೇಳೋ ಗಮಾರನೂ ಇಲ್ಲ. ನಾನು ಅವನಿಗೆ ಪಾಠ ಕಲಿಸ್ತೀನಿ. ಆ ಹಳ್ಳಿ ಮೇಷ್ಟ್ರು ಪಾಠ ಕಲಿತಾನು ಪಾಠ ಕಲಿಸ್ತಾನು ನೋಡೋಣ. ನೋಡಿದ್ರೇನ್ರಿ ನನ್ ಪವರ್ನ? ಒಂದು ಫೋನ್ಗೆ ಪೊಲೀಸ್ನವರು ಮನೆ ಹತ್ರ ಬಂದ್ಬಿಟ್ರು. ಮುದ್ದೇನು ಬಾಡು ತಿನ್ನೋ ಪುಟ್ನಂಜನ್ ಮುಂದೆ ಈ ಪುಳ್ಚಾರ್ ಪೊಲೀಸ್ನವ್ರು ಏನು ಮಾಡಕ್ಕಾಗಲ್ಲ. ನೋಡೋಣ ಯಾರು ಏನ್ ಮಾಡ್ತಾರೆ ಅಂತ. ಅದು ಅಮೆರಿಕನ್ ಸ್ಟೈಲ್, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಸಂಗೀತ
ಚೇಚೆ, ನಾಚಿಕೆ ಆಗಲ್ವಾ ನಿಮ್ಗೆ? ಹೆಂಡತಿನ ರೇಪ್ ಮಾಡಕ್ ಬಂದಿದ್ದೀರಲ್ಲ. ಹೆಂಡತಿನ? ನೀನ್ ಅದನ್ನ ಮರ್ತೋಗ್ಬಿಟ್ಟಿದ್ದೆ ಅನ್ಕೊಂಡಿದ್ದಲ್ಲೇ. ನಿನಗ ಅದ್ ಜ್ಞಾಪನ ಇದ್ದಿದ್ರೆ ನಾನು ಈ ವೇಷನ ಆಗ್ತಿರ್ಲಿಲ್ಲ, ಈ ತರ ನುಗ್ತಾನು ಇರ್ಲಿಲ್ಲ. ಹೋಗ್ಲಿ ಬಿಡು, ತಪ್ಪು ನಿಂದ ನಂದು ಆಗಿದ್ದಾಗೋಯ್ತು. ನಡಿ ಮನೆಗೆ ಹೋಗೋಣ. ನಾನು ಬರಲ್ಲ. ಯಾಕೆ? ಹೌದು, ನೀವ್ ಯಾವತ್ತ ಮನೇಲಿ ನನ್ನ ಫ್ರೆಂಡ್ಸ್ ಮುಂದೆ, ಆ ಹಳ್ಳಿಯವ್ರ ಮುಂದೆ ನನ್ ಕೆನ್ನೆಗೆ ಹೊಡೆದ್ರು, ಅವತ್ತೇ ನನಗೂ ಆ ಮನೆಗೂ ಸಂಬಂಧ ತೀರ್ಹೋಯ್ತು. ನಾನ್ ಸತ್ರು ಆ ಮನೆ ಕಾಲಿಡಲ್ಲ. ನೀನಿನ್ ಮಾನ ಕಾಪಾಡ್ಕೊಳಕ್ಕೆ ಚಾಕು ಎತ್ತಬಹುದು, ನಾನ್ ನಮ್ಮ ಮನೆ ಮಾನ ಉಳ್ಸಕ್ಕೆ ಕೈ ಎತ್ತಬಾರ್ದ? ಅಂತದೇನಾಯ್ತು ಅವತ್ತು? ನ್ಯಾಯ ಹೇಳೋ ದೇವಸ್ಥಾನ ಅಂತ ನಾ ಕಳ್ಳಿ ಜನ ಕೈ ಮುಗಿಯೋ ಮನೆಯಲ್ಲಿ ನೀನು ಕುಣಿದು ಕುಪ್ಪಳಿಸ್ತಾ ಇದ್ರೆ ನನ್ನ ನೋಡ್ಕೊಂಡು ಸುಮ್ನೆ ಇರೋಂತ್ಯ? ನೀವೇನಂದ್ರು ಸರಿ, ನಾನ್ ಮತ್ತೆ ಆ ಹಳ್ಳಿಗೆ ಬರಲ್ಲ. ನೀನ್ ಸರಿ ಹೋಗ್ತೀಯ ಅನ್ಕೊಂಡೆ, ಆದ್ರೆ ಸಣ್ಣ ತಪ್ಪನೆ ಸಾಧಿಸ್ತಾ ಇದ್ದೀಯ. ನಿನ್ನ ಸರಿ ಮಾಡಕ್ಕೆ ನಾನ್ ಬಂದಾರಿನೇ ಸರಿ, ಅದೇ ಮಾಡ್ತೀನಿ. ನೀನ್ ಅಜ್ಜಿ ಆಗೋ ಸುದ್ದಿ ನಿನಗ್ಯಾ ಗೊತ್ತಾಯ್ತು? ನೀನ್ ಹೇಳ್ದ? ಓಹೋ ಬಣ್ಣ, ಇಷ್ಟು ದಿನ ಬಣ್ಣ ಹಚ್ಕೊಂಡು ಎಲ್ರು ಬೆಪ್ಪ ಮಾಡ್ತಿದ್ದೆ ಏನು? ಅತ್ತೆ ಮೇಲಿನ ಬಣ್ಣ ಹಚ್ಕೊಂಡ್ರು ಒಳಗಿನ ಬಣ್ಣ ಮುಚ್ಚಕ್ಕಾಗಲ್ಲ. ಇನ್ನ ಮೇಲಾದ್ರೂ ಬಣ್ಣ ಚಟ ಬಿಟ್ಟು ವಯಸ್ಸಿಗೆ ತಕ್ಕಂಗಿರು. ಪೊಲೀಸ್ ಏನೇ ಇದು? ನಿಮ್ ಮಮ್ಮಿ ಒಂದ್ ಸೆಟಪ್ ಈಗ ಆಗೋಬಿಟ್ಲು ಮಮ್ಮಿ? ಅಬ್ಬ ಏನು ಆಗಿಲ್ಲ. ಅತ್ತೆ ಮನೆ ಬಿಟ್ಟು ಬಂದಿರೋ ನಿಮ್ ಮಗಳಿಗೆ ಬುದ್ಧಿ ಹೇಳಿ ವಾಪಸ್ ಕಳ್ಸು. ಅದನ್ನು ಬಿಟ್ಟು ನಿನ್ ಬುದ್ಧಿನ ಎಲ್ಲೆಲ್ಲೋ ಓಡಿಸಿದ್ರೆ ಅದ್ ನಿನಗೂ ಒಳ್ಳೇದಲ್ಲ, ನಿನ್ ಮಗಳಿಗೂ ಒಳ್ಳೇದಲ್ಲ. ರೋಜಾ, ಒಂದ್ ನಾಲ್ಕು ದಿವಸ ತವ್ರ ಮನೆಯಾಗಿದ್ದು ನಮ್ಮ ಮನೆಗೆ ಬಂದ್ಬಿಡು. ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿನ್ ಸಂಸಾರದಲ್ಲಿ ಎದ್ದಿರೋ ಅಲೆಗೆ ಏನ್ ಮಾಡಿದಿ ಅಣ್ಣ? ಹೋದ ಕೆಲ್ಸ ಏನಾಯ್ತಪ್ಪ? ಬೀಜ ಬಿತ್ತಿದ್ದೀನಿ, ಫಲ ಬರಬೇಕು ಅಷ್ಟೇ. ಅಂದ್ರೆ ಚೆಲ್ಲಾಟದ ಹುಡುಗಿಗೆ ತಾಯ್ತನ ಬಂದ್ರೆ ತಿಳುವಳಿಕೆನೂ ಬರುತ್ತೆ. ಅವಳಿಗೆ ಏನು ಬಂದ್ರೆ ಏನಪ್ಪ, ಅವ್ರಮ್ಮ ಬಿಡ್ಬೇಕಲ್ವ ಅಣ್ಣ?
ನೆಲ ತನಿಸಿ ಬೆಳೆ ತೆಗೆಯೋ ಈ ರೈತನಿಗೆ ಮನಸ್ಸು ಮಾಕ್ಸೋದು ಕೂಡ ಗೊತ್ತು ಕಣ. ಅವಳ ಅಮ್ಮನಿಗೂ ಪಾಠ ಕಲಿಸ್ತೀನಿ. ಒಂದು ಸಾರಿ ಹನುಮಂತರಾಯ ಹತ್ರ ಬಂದ ಮೇಲೆ ಸಿವಿಲ್ಲೋ ಕ್ರಿಮಿನಲ್ಲೋ ಕೇಸ್ ಕದಂ ಆದಾಗ ಲೆಕ್ಕ, ನೀವು ಗೆದ್ದ ಹಾಗೆ ಲೆಕ್ಕ, ನಾವು ಕಳಿಸಿರೋ ನೋಟಿಸ್ಗೆ ಅವನು. ಅವನ ಹೆಸರೇನಂದ್ರಿ? ಪುಟ್ಟಂಜ. ಪುಟ್ಟಂಜ ಪಟಾರಾಯ ನಮಃ. ನಾನು ವಾದ ಮಾಡಿದೆ ಅಂದ್ರೆ ಅವನು ಕಂಬಿ ಏರಿಸೋದು ಗ್ಯಾರಂಟಿ. ನಿಮ್ ಕೇಸ್ ಯಾವ್ದು ಅಂದ್ರಿ? ಡೈವೋರ್ಸ್ ಕೇಸ್. ಅದು ಕೋರ್ಟ್ ಅಲ್ಲಿ ಇದೆ. ಅದ್ರ ಜೊತೆಗೆ ಟ್ರೆಸ್ ಪಾಸಿಂಗ್, ಅಟೆಂಪ್ಟ್ ಟು ರೇಪ್ ಅಂತ ಕೇಸ್ ಹಾಕ್ಬೋಣ. ಕಾಫಿ ಇವಡ ಕಾಫಿ. ನನ್ ಹೆಂಡತಿ ಅಲ್ಲಯ್ಯ. ಮೇಲೆ ಮೇಲಿದಾರ? ಮೇಲಿದ್ದಾರೆ. ಹೇಳ್ಬಿಟ್ಟು ಬರ್ತೀನಿ. ಮೊದಲನೇದಕ್ಕೆ ನೀವು ಸಾಕ್ಷಿ, ಎರಡನೇದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು, ಅದನ್ನ ನಾನು ಕೊಡಿಸ್ತೀನಿ. ಮೂರು ಬಾಣನ ಒಟ್ಟಿಗೆ ಬಿಟ್ರೆ ಅವನ್ ಮಾತ್ರ ಅಲ್ಲ, ಅವ್ರ ಅಪ್ಪನಂತರೂ ಅದ್ರ ಅದ್ರ ಬಿದ್ದೋಗ್ಬೇಕು. ಅದೇನ್ ಮಾಡ್ತೀರೋ ಮಾಡಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಅವನ ಕಾಟ ತಪ್ಪಿದ್ರೆ ಸಾಕು. ಅಯ್ಯಯ್ಯೋ ಅಯ್ಯೋ ಅಮ್ಮ, ಸಾಕಮ್ಮ ಸಾಕು. ನಿಮ್ ಕೇಸು ಬೇಡ, ನಿಮ್ ಸವಾಸನೂ ಬೇಡ. ನಿಮ್ ಕೇಸ್ ತಗೊಂಡು ನಾನು ಕುರಿಗೆಟ್ಟು ಹೋಗ್ಬಿಟ್ಟೆ. ಸರ್, ಸಾರು ಇಲ್ಲ, ಬೇಳೆನೂ ಇಲ್ಲ, ನಾನು ನಿಮ್ ಕೇಸ್ ತಗೋದೇ ಇಲ್ಲ. ನಿಮ್ಗೆ ದುಡ್ಡು ಕಡಿಮೆ ಅನ್ಸದೆ ಇನ್ನೊಂದು 10,000 ಕೊಡ್ತೀನಿ. ಅಯ್ಯೋ, ನಾನು ತೂಕದಷ್ಟು ದುಡ್ಡು ಕೊಡ್ತೀನಿ ಅಂದ್ರು ನಾನು ನಿಮ್ ಕೇಸ್ ತಗೊಳೋದಿಲ್ಲ. ನೀವು ಕೊಟ್ಟಿರೋ 10,000 ಜೊತೆಗೆ ನಾನೇ 10,000 ಸೇರಿಸ್ಕೊಡ್ತೀನಿ. ಮೊದಲು ಹೋಗಿ ಅಮ್ಮ ಇಲ್ಲಿಂದ. ಮತ್ತೆ ಬಾಣ ಬಿಡ್ತೀನಿ ಇದ್ರಲ್ಲ. ಬತ್ತಳಿಕೆನೆ ಖಾಲಿ ಆದ್ಮೇಲೆ ಬಾಣ ಎಲ್ಲಿಂದ ಬಿಡ್ಲಿ? ಹೋಗಿ ಅಮ್ಮ. ಅಲ್ಲ ಸರ್. ಹೋಗಿ ಅಮ್ಮ, ಹೋಗಿ, ನಮಸ್ಕಾರ ಮಾಡ್ತೀನಿ, ಹೋಗಿ ಇಲ್ಲಿಂದ. ಓಹೋಹೋ, ಊರಲ್ಲೆಲ್ಲ ಇವನೊಬ್ಬನೇ ಲಾಯರ್ ಇರೋದು, ಇವನಲ್ದಿದ್ರೆ ಇನ್ನೊಬ್ಬ. ಅಲ್ಲ, ಇದಕ್ಕಿದ್ದಾಗೆ ಅವ್ರು ಯಾಕೆ ಹಾಗೆ ಮಾತಾಡಿದ್ರು ಮಮ್ಮಿ? ಓಹೋ, ಅದಕ್ಕೆ ಕಾರಣ ಇಲ್ಲಿದೆ. ಗಜಲಕ್ಷ್ಮಿ ಬಾಬಾ, ನಿನಗೇನು ಆಗಿಲ್ಲ ತಾನೇ? ಇಲ್ಲ. ಕ್ಷಮಿಸಿ ಲಾಯರ್, ನನ್ನೆಲ್ಲರನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮೆಲ್ಲರಿಗೆ ಚಾಕು ತೋರಿಸ್ಬೇಕಾಯ್ತು. ಓದು ಬರ ಕಲ್ತು ನಿಮ್ಮಂಥವ್ರು ಸಂಸಾರನ ಒಂದು ಮಾಡೋದಕ್ಕೆ ನಿಮ್ಮ ತಲೆಯಾಗಿರೋದು ನೀವು ಉಪಯೋಗಿಸಿ, ಬೇರೆ ಮಾಡೋಕ್ಕಲ್ಲ. ಕಾಸಿನ ಆಸೆಗೆ ಊರಾಗಿರೋ ಕೇಸೆಲ್ಲ ತಕೊಳ್ಳೋದು ಬಿಟ್ಟು ನ್ಯಾಯ ನಿಜಾಯಿತಿಂದ ಬದುಕೋದು ಕಲ್ತು ಬರಲ್ಲ. ಇಟ್ಕೊಳ್ಳಿ. ವೇಷ ಸಿಟಿದು, ಭಾಷೆ ಹಳ್ಳಿದು, ಇದೇನು ವಿಚಿತ್ರನಪ್ಪ? ಏನಿದು, ಗಾಡಿ ಮುಂದೆನೆ ಹೋಗ್ತಾ ಇಲ್ಲ. ನಿಮ್ಗೇನ ಸಹಾಯ ಬೇಕಾ? ಬೇಕಾಗಿಲ್ಲ. ಅತ್ತೆಯವ್ವ, ಈ ಪುಟ್ಟಂಜಿಂತ ಆಟ ಆಡ್ಬೇಡ, ಒಳ್ಳೇದಲ್ಲ. ವಿಷಯ ಏನು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್. ಅವನು ಮತ್ತೆ ಈ ಕಡೆ ಸುಳಿದ ಹಾಗೆ ಸೊಂಟ ಮುರಿಬೇಕು. ಆಗ್ಲಿ ಮೇಡಮ್, ತಗೊಳ್ಳಿ. ಉಳಿದಿದ್ದು ಕೆಲಸ ಮುಗಿದ ಮೇಲೆ. ಒಂದ್ ನಿಮಿಷ, ನೀವ್ ಈ ಕಾರ್ ತಗೊಂಡು ಹೋಗಿ. ಅದನ್ನ ನೋಡಿದ್ರೆ ನೀವ್ ಯಾರ ಕಡೆಯವರು ಅಂತ ಅವನಿಗೆ ಗೊತ್ತಾಗುತ್ತೆ. ಒದೆ ತಿನ್ನೋನಿಗೆ ಒದೆ ಕೊಟ್ಟವ್ರು ಯಾರು ಅಂತ ಗೊತ್ತಾಗ್ಬೇಕು. ಸೊಂಟ ಮುರಿಯೋಕೆ ಅಂತ ಹೋಗ್ತಾ ಇದ್ದಾರೆ, ಅವರೇ ಸೊಂಟ ಮುರಿಸ್ಕೋತಾರೆ ಅಂತ ಗೊತ್ತಿಲ್ಲ. ಅರೆ, ಇದು ನಮ್ಮ ಅತ್ತೆ ಕರಲ್ವಾ? ಅವರೇ ನಮ್ಮನ್ನು ಕಳಿಸಿದ್ದು. ಯಾಕೆ? ನಿಮ್ಮನ್ನ ಕರ್ಕೊಂಡು ಬರಕ್ಕೆ. ಓಹ್, ನೀವು ನಡೀರಿ, ನಾನು ಬರ್ತೀನಿ. ಹ್ಞೂ, ನಿಮ್ಮನ್ನ ಜೊತೆಲೆ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಬನ್ನಿ ನಾನು ಹಿಂದೆ. ಜೊತೆಲೆ? ಓಹೋ. ಮತ್ತಿದನ್ನ